ಹಾಯ್ ಹಲೋ ಫ್ರೆಂಡ್ಸ್, ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ನೀವಿಲ್ಲಿ ನೋಡ್ತಾ ಇರೋವಂಥದ್ದು ಹುರುಳಿಕಾಳು. ಹುರುಳಿಕಾಳಲ್ಲಿ ಸಾಮಾನ್ಯವಾಗಿ ಬಸ್ಸಾರು, ಪಲ್ಯ, ಸಾಂಬಾರು ಈ ಥರದ್ದೆಲ್ಲ ಮಾಡೇ ಮಾಡಿರ್ತೀವಿ. ಒಮ್ಮೆ ನಾನಿಲ್ಲಿ ತೋರಿಸಿರುವಂಥ ಹುರುಳಿಕಾಳು ಮಸಾಲ ಚಾಟನ್ನು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಒಂದು ಸತಿ ಮಾಡಿದರೆ ಖಂಡಿತ ಪದೇ ಪದೇ ಮಾಡೇ ಮಾಡ್ತೀರಾ. ಹುರುಳಿಕಾಳನ್ನು ಯಾವಾಗೆಲ್ಲ ನೆನೆಸಿದ್ರೂ ಸಹ ಇದನ್ನು ಮಾಡೋಣ ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಾಗಿ ಬರುತ್ತೆ ಇದು. ಹುರುಳಿಕಾಳನ್ನು ಚೆನ್ನಾಗಿ ಆರಿಸಿ, ಕೆಲವೊಂದು ಸರಿ ಅದರಲ್ಲಿ ಸಣ್ಣ ಸಣ್ಣ ಕಲ್ಲಿರೋ ಚಾನ್ಸಸ್ ಇರುತ್ತೆ, ಆದ್ದರಿಂದ ಚೆನ್ನಾಗಿ ಅದನ್ನು ಆರಿಸ್ಕೊಂಡು ಒಂದು ಎರಡು ಮೂರು ಸರಿ ಸರಿಯಾಗಿ ತೊಳೆದು ನಂತರ ಒಂದು 8 ಗಂಟೆಗಳ ಕಾಲ ಅದನ್ನು ನೆನೆಸಿಡಿ. ನೆನೆಸಿಟ್ಟ ನಂತರ ಒಂದು ಬಟ್ಟೆಲಿ ಕಟ್ಟಿಟ್ಟರೆ ಚಿಕ್ಕ ಚಿಕ್ಕದಾಗಿ, ಒಂದು ದಿವಸದಲ್ಲಾದರೆ ಸ್ವಲ್ಪ ಮೊಳಕೆ ಬರುತ್ತೆ, ಇಲ್ಲ 2 ದಿವಸ ಬಿಟ್ಟರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಈಗ ಮಾಡುವ ವಿಧಾನವನ್ನು ನೋಡೋಣ. ಹುರುಳಿಕಾಳನ್ನು ಫ್ರೈ ಮಾಡೋಕ್ಕಿಂತ ಮೊದಲು ಒಂದು ಬಟ್ಟೆಯಲ್ಲಿ ಅದನ್ನು ಆರಿಸಿಟ್ಕೋಬೇಕು, ಇಲ್ಲ ಅಂದರೆ ಅದು ಎಣ್ಣೆಗೆ ಹಾಕಿದರೆ ಪಟಪಟ ಅನ್ನ ಹಾರೋ ಚಾನ್ಸಸ್ ಇರುತ್ತೆ. ಹಾಗಾಗಿದ್ದರಿಂದ ಒಂದು 1.5-3 ಗಂಟೆ ಅದನ್ನು ಬಟ್ಟೆ ಮೇಲೆ ಆರ್ಲಿಕ್ಕೆ ಹಾಕ್ಬಿಡಿ. ನಂತರ ಅದನ್ನು ಎಣ್ಣೆಗೆ ಹಾಕಿ ಸ್ವಲ್ಪ ನಿಧಾನವಾಗೇ ಕರಿಬೇಕಿದನ್ನು. ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಕರ್ಕೊಳ್ಳಿ, ಆದಷ್ಟು ಕಡಿಮೆ ಎಣ್ಣೆಲೇ ಇದನ್ನು ಕರೀರಿ. ಈ ಕರೆದ್ಮೇಲೆ ಮತ್ತೆ ತಿರ್ಗಾ ಇದೇ ಎಣ್ಣೆನ ಯೂಸ್ ಮಾಡೋಕ್ಕೆ ಸರಿ ಹೋಗಲ್ಲ, ಆದ್ದರಿಂದ ಸ್ವಲ್ಪ ಕಮ್ಮಿ ಎಣ್ಣೆಯನ್ನು ಹಾಕ್ಕೊಂಡೆ ಇದನ್ನು ಕರೆದ್ರೆ ಒಳ್ಳೆಯದು. ಕರೆದ ನಂತರ ಒಂದು ಆಯಿಲ್ ಪೇಪರ್ ಮೇಲೆ ಹಾಕ್ಕೊಂಡು ಇದರಲ್ಲಿರೋ ಎಣ್ಣೆನೆಲ್ಲ ತೆಕ್ಕೊಳ್ಳಿ. ಎಲ್ಲ ಕಾಳುಗಳನ್ನು ಕರೆದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಚಾಟ್ ಮಸಾಲ, ಅಮ್ಚೂರ್ ಪೌಡ್ರು, ಖಾರದ ಪುಡಿ, ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಪೌಡ್ರು ಅಥವಾ ಸಕ್ಕರೆ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕೈಯಾಡಿಸಿದರೆ ಹುರುಳಿಕಾಳು ಮಸಾಲೆ ಚಾಟ್ ರೆಡಿಯಾಗುತ್ತೆ. ಖಾರ ಎಲ್ಲ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ, ಬೇಕಿದ್ರೆ ಇದ್ರ ಜೊತೆ ಗರಂ ಮಸಾಲ ಆಗಲಿ, ಜೀರಿಗೆ ಪೌಡ್ರ್ ಆಗಲಿ, ನಿಮ್ಮ ಚಾಯ್ಸು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಕೋಬೋದು. ಸ್ವಲ್ಪ ಅಮ್ಚೂರ್ ಪೌಡ್ರ್ ಹಾಕೋದ್ರಿಂದ ಅದರಲ್ಲಿ ಹುಳಿ ಅಂಶ ಇರುತ್ತೆ, ಆಗಿದ್ದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಖಾರದ ಪುಡಿ, ಅಮ್ಚೂರ್ ಪೌಡ್ರು, ಸ್ವಲ್ಪ ಉಪ್ಪು, ಇವು ಮೂರನ್ನ ಕಂಪಲ್ಸರಿ ಹಾಕ್ಕೊಳ್ಳಿ. ಬಾಕಿ ಎಲ್ಲ ಮಸಾಲೆ ಪದಾರ್ಥಗಳು ನಿಮ್ಮ ಚಾಯ್ಸು, ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ಆ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೋಬೋದು. ಈ ರೀತಿಯಾಗಿ ಮಾಡಿಟ್ಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಮಿನಿಮಮ್ ಒಂದು 15 ದಿನದವರೆಗೂ ಇದು ಹಾಳಾಗಲ್ಲ. ಇದು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಸಹ ಇಷ್ಟ ಆಗುತ್ತೆ. ಯಾವಾಗಲೂ ಹುರುಳಿಕಾಳಲ್ಲಿ ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನು ಟ್ರೈ ಮಾಡಿರ್ತೀರಾ. ಒಮ್ಮೆ ನಾನಿಲ್ಲಿ ತೋರಿಸಿರುವಂತಹ ಹುರುಳಿಕಾಳು ಮಸಾಲೆ ಚಾಟನ್ನು ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟ್ ಆಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಹೆಚ್ಚಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ಅದ್ಭುತವಾಗಿರುತ್ತೆ. ಥ್ಯಾಂಕ್ ಯು.